ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದುಬಿಟ್ಟಿದ್ದಾರೆ. ಪರವಾಗಿಲ್ಲ, ಹಿಂದೆ ನೋಡ್ತಿರ್ಬೋದು ಏನು ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಜನ ನೋಡಿರೋರಿಗೆ ಗೊತ್ತಾಗಿರುತ್ತೆ ಇದು ಏನು ಜಾಗ ಅಂತ. ಸೊ ಯಾರಿಗೂ ಗೊತ್ತಿಲ್ಲ, ಬನ್ನಿ ಹೇಳ್ತೀನಿ. ಅದಕ್ಕೂ ಮುಂಚೆ ವೀಡಿಯೋನ ಹೊಸದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟೊಂದು ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸೊ ಈ ಜಾಗ ಏನು ಅಂತ ಹೇಳ್ತೀನಿ. ನಾನಿವತ್ತು ಬಂದಿರೋದು ಬಿಗ್ ಬ್ರೀವಿಂಗ್ ಕಂಪನಿ ಅಂತ. ಇದಿರೋದು ಬಂದು 800 ರೋಡು ಬೈಬಲ್ ಕಾಲೇಜ್ ಹತ್ರ. ಸೊ ಇಲ್ಲಿ ಯಾವ ಫುಡ್ ಚೆನ್ನಾಗಿರುತ್ತೆ, ಆಂಬಿಯನ್ಸ್ ಏನಿದೆ, ಇದನ್ನೆಲ್ಲ ತೋರಿಸ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ಬೇಡ, ಒಳಗಡೆ ಹೋಗೋಣ ಬನ್ನಿ. ಪ್ರೈವೇಟ್ ಪಾರ್ಟಿಗಳು ಕೂಡ ಮಾಡ್ಬೋದು ರಿಸರ್ವ್ ಮಾಡಿಕೊಂಡು. ಸೊ ಇದು ನಾನು ಬಂದಿರೋದು ಕೂಡ ಒಂದು ಪ್ರೈವೇಟ್ ಪಾರ್ಟಿನೇ. ಸೊ ನಿಮ್ಗೆ ಎಷ್ಟು ಅವರ್ ಬೇಕು ಅಷ್ಟು ಅವ್ರ ಬುಕ್ ಮಾಡ್ಕೋಬೋದು, ಬಟ್ ಇವ್ನಿಂಗಲ್ಲಿ ಕೊಡೋದು ಡೌಟ್ ಅನಿಸುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದಿಷ್ಟೂ ನಿಮಗೆ, ಸೊ ಅರೌಂಡ್ ನನ್ನ ಪ್ರಕಾರ ಅರೌಂಡ್ 80x120 ಇದೆ ಅನಿಸುತ್ತೆ ಈ ಜಾಗ. 80x120 ಫುಲ್ಲೂ ನಿಮಗೆ ಬುಕ್ ಮಾಡ್ಕೊಂಡು ನಿಮ್ಮದೇ ಪ್ರೈವೇಟ್ ಪಾರ್ಟಿ ಮಾಡ್ಬೋದು, ಬೇರೆ ಯಾರನ್ನೂ ಒಳಗಡೆಗೆ ಬಿಡಲ್ಲ. ಸೊ ಇದಕ್ಕೆ ಮ್ಯಾಂಡೇಟರಿ ಏನೇನೋ ಇರುತ್ತೆ, ಅದನ್ನು ನೋಡ್ಕೊಂಡು ಮಾಡಬೇಕು. ಆ್ಯಂಡ್ ಫುಡ್ ಕೋರ್ಟ್ಸ್ ನೋಡಿ, 1, 2, 3, 4, ಟೋಟಲ್ 6 ಕಡೆ ಫುಡ್ ಕೋರ್ಟ್ಸ್ ಇರುತ್ತೆ. ಆ್ಯಂಡ್ ನಾರ್ಮಲಾಗಿ ನೀವು ನಾರ್ಮಲ್ ಟೈಮಲ್ಲಿ ವಿಸಿಟ್ ಮಾಡಿದ್ರೂ ಇಲ್ಲಿ ಇದೇ ಥರನೇ ಇರುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ತೋರ್ಸೋಕ್ಕಾಗಲ್ಲ, ಅದಕ್ಕೆ ಕೆಳಗಡೆ ಬಂದಿದ್ದೀನಿ. ಆ ಕಡೆನೂ ಇದೆ, ಫೌಂಟೇನ್ಸ್ ಎಲ್ಲ ತೋರಿಸ್ತೀನಿ. ಸೊ ಇಲ್ಲಿ ಅಟ್ ಎ ಟೈಮ್ ನಿಮಗೆ 2000 to 3000 ಮೆಂಬರ್ಸ್ ಇಲ್ಲಿ ಬರ್ಬೋದು. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಶೆಡ್ ಥರ, ಅದ್ರ ಲೈಕ್ ಅದು ಶೆಡ್ ಅಲ್ಲ, ಅದರೊಳಗಡೆ ಕೂಡ ನಿಮಗೆ ಸ್ಪೇಸ್ ಇದೆ. ಆ್ಯಂಡ್ ಆಪೋಸಿಟಲ್ಲೂ ಫುಲ್ಲು ಸ್ಪೇಸ್ ಇದೆ. ನಾನು ನಿಂತಿರೋ ಕಡೆಯೂ ನಿಮಗೆ ಅಲ್ಲಿಂದ ಸೊ ಇಲ್ಲಿವರೆಗೂ ಸ್ಪೇಸ್ ಇದೆ. ಇದರದ್ದೆಲ್ಲ ಕಂಪ್ಲೀಟ್ ಆ್ಯಂಬಿಯನ್ಸ್ದು ನಾನೊಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅನ್ನೋದನ್ನು. ಆ್ಯಂಡ್ ಈ ಫೌಂಟೈನ್ಸ್ ಮಾತ್ರ ಇನ್ನೂ ಆನ್ ಆಗಿಲ್ಲ. ಆ್ಯಂಡ್ ನೈಟಲ್ಲಿ ಸಹದ ಕಾಣಿಸುತ್ತೆ. ಸೊ ನೈಟ್ದು ಕೂಡ ಹಾಕ್ತೀನಿ, ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನೈಟ್ವರೆಗೂ ಇಲ್ಲೇ ಇರೋ ಪ್ಲ್ಯಾನ್ ಇದೆ ನಂದು, ನೋಡೋಣ. ನಿಮಗೆ ಖಾಲಿ ಖಾಲಿ ಜಾಗ ತೋರಿಸ್ತಾ ಇದೆ ಇವಾಗ ನೋಡಿ, ಫುಲ್ಲು ಜನ ತುಂಬಿಕೊಂಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಆ್ಯಂಡ್ ವಿಡಿಯೋ ನಿಮಗೆ ಬೇರೆ ಬಾರ್ ಕೌಂಟರ್ ಎಲ್ಲ ತೋರಿಸ್ತೀನಿ ರೀ. ಸೊ ನೋಡ್ರಪ್ಪ, ಜನ ಇಷ್ಟಿರ್ತಾರೆ. ಸೊ ಅರೌಂಡ್ ನನ್ನ ಪ್ರಕಾರ 2000 to 2500 ಪೀಪಲ್ಸ್ ಇಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಸೊ ಕೌಂಟ್ ಇಲ್ಲ, ಬಟ್ ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳ್ತಿರೋದು, ಯಾಕಂದರೆ ಇದೊಂದು ಪ್ರೈವೇಟ್ ಪಾರ್ಟಿ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇಷ್ಟು ಜನ ಇರ್ಬೋದು ಅಂತ. ಎಲ್ಲರೂ ಫುಡ್ ಕೌಂಟರ್ಸ್ ನಿಮಗೆ, ಸೊ 6 ಕಡೆ ಫುಡ್ ಕೌಂಟರ್ಸ್ ಇರುತ್ತೆ. ಆ್ಯಂಡ್ ಡ್ರಿಂಕ್ಸ್ ನಿಮಗೆ 3-4 ಕಡೆ ಇರುತ್ತೆ. ಇದಕ್ಕೂ ಮುಂಚೆ ಒಂದು ಸ್ವಲ್ಪ ವೀಡಿಯೋಸ್ ಹಾಕಿದ್ದೀನಲ್ಲ ನಾನು, ಅದೆಲ್ಲ ಪಾರ್ಟಿ ನಿಮಗೆ ಡ್ಯಾನ್ಸಿಂಗ್ ಫ್ಲೋರ್ ಸಿಗುತ್ತೆ ಅದೆಲ್ಲ. ಆ್ಯಂಡ್ ಇಲ್ಲಿ ನೋಡಿ ಸೀಟಿಂಗ್ ನೋಡಿ, ಇಲ್ಲಿಂದ ನಿಮಗೆ ಅಲ್ಲಿವರೆಗೂ ಸೀಟಿಂಗ್ ಸಿಗುತ್ತೆ, ಸೀಟಿಂಗ್ ಕೂಡ ಇದೆ. ಎಷ್ಟು ಜನ ಬೇಕಿದ್ರು ಕೂತ್ಕೋಬೋದು. ಆ್ಯಂಡ್ ಇಲ್ಲೊಬ್ಬರು ಗೋಲ್ಡ್ ಮ್ಯಾನ್ ಇದ್ದಾರೆ, ಸೊ ತುಂಬಾ ಎಂಟರ್ಟೈನ್ ಮಾಡ್ತಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸಿದ್ದೀನಿ, ಅದ್ರ ವೀಡಿಯೋ ನಿಮಗೆ ಮುಂದೆ ಹಾಕ್ತೀನಿ. ಆ್ಯಂಡ್ ಇದು ಪ್ರೈವೇಟ್ ಪಾರ್ಟಿ ಆಗಿರೋದ್ರಿಂದ ನಿಮಗೆ ಯಾವ ಥರದ್ದು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದು ಬಿಟ್ಟು ನಿಮಗೆ ಬೇರೆ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಇಲ್ಲೊಬ್ಬರು ಪಾಟ್ಸ್ ಕೂಡ ಮಾಡ್ತಿದ್ದಾರೆ, ಈ ಕಂಬರ್ ಮಡಿಕೆ ಮಾಡ್ತಾರಲ್ಲ ಸೊ ಆ ಥರ. ಆ್ಯಂಡ್ ಇದ್ರ ಮೇಲೆ ನೀವು ಹೋಗಿ ಅಲ್ಲಿ ಕುತ್ಕೊಂಡು ಮಾಡ್ತಿದ್ದಾರಲ್ಲ, ಈ ಥರ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಬರೀತಾರೆ ಇಲ್ಲಿ. ಸೊ ಯಾರು ಮಾಡಿರೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಈ ಥರ ನಿಮ್ಮ ಯಾರು ಇದನ್ನು ಮಾಡಿರ್ತಾರೆ ಅನ್ನೋ ಅವ್ರ ಹೆಸರು ಕೂಡ ಇಲ್ಲಿ ಹಾಕಿರ್ತಾರೆ. ಸ್ಕಿಲ್ಸ್ ನೋಡಿ ಅವ್ರದ್ದು, ಅವ್ರು ಮಾಡೋದಲ್ದಿರ ಬೇರೆಯವ್ರ ಕೈ ಹಿಡ್ಕೊಂಡು ಕೂಡ ಮಾಡಿಸ್ತಾರೆ ಇಲ್ಲಿ. ಸೊ ಫುಡ್ ಕೌಂಟರ್ ಅಂತ ಹೇಳಿದ್ನಲ್ಲ, ಸೊ ಈ ಥರ ನಿಮಗೆ 6th ಕಡೆ ಇದೇ ಥರ ಇರುತ್ತೆ. ಸೊ ನಿಮಗೆ ಸ್ಟಾರ್ಟರ್ಸಿಂದ ಡೆಸರ್ಟ್ಸಿಂದ ಮೈನ್ ಕೋರ್ಸಿಂದ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಇಲ್ಲಿ.
ನೋಡೋಗರು ಆಂಬಿಯನ್ಸ್ ಯಾವ ಥರ ಇದೆ. ಸೊ ನೀವು ಇಲ್ಲಿ ನೀರಿದೆ, ಅಲ್ಲೂ ನೀರಿದೆ, ಮೇಲೆ ಕೂತ್ಕೊಂಡು ಊಟ ಮಾಡ್ತೀರಾ. ಇದ್ರ ಸುತ್ತಾನು ಜಾಗ ಇದೆ, ಈ ನೀರೇನಿದೆಯಲ್ಲ, ನಾನು ನಿಂತಿದ್ದೀನಲ್ಲ, ನನ್ನ 360 ಡಿಗ್ರಿಗೂ ಜಾಗ ಇದೆ ಇಲ್ಲಿ. ಆ್ಯಂಡ್ ಮ್ಯೂಸಿಕ್ ಕೇಳಿಸ್ತಿರ್ಬೋದು ನಿಮಗೆ. ಸೊ ಇಷ್ಟು ಜನ ಪಾರ್ಟಿ ಮಾಡ್ತಿರ್ತಾರೆ, ನಾರ್ಮಲ್ ಟೈಮಲ್ಲೂ ಇದೇ ಕ್ರೌಡ್ ಇರುತ್ತೆ ಅಂತ ನನ್ನ ಪ್ರಕಾರ. ಆ್ಯಂಡ್ ಇದು ಬಂದು ನಿಮಗೆ ಡ್ರಿಂಕ್ಸ್ ಸಿಗುವಂತಹ ಜಾಗ, ಇಲ್ಲಿ ಜಾಸ್ತಿ ಡ್ರಿಂಕ್ಸ್ ಸಿಗೋದು. ಇವ್ರು ಇರೋ ಐಟ್ಗೆ ಅವರೇ ಫೋನ್ ಇಸ್ಕೊಂಡು ಸೆಲ್ಫಿ ತೆಗಿತಿದ್ದಾರೆ, ಆ ಥರ ಆಗೋಗಿದೆ. ಬ್ರೋ ಹಾಯ್. ಆ್ಯಂಡ್ ಇಲ್ಲಿ ಡ್ಯಾನ್ಸಿಂಗ್ ಫ್ಲೋರ್ ಕೂಡ ಇದೆ, ಆ ಡ್ಯಾನ್ಸಿಂಗ್ ಫ್ಲೋರಲ್ಲಿ ಕೂಡ ನಿಮಗೆ ಡ್ಯಾನ್ಸ್ ಆಡ್ತಿದ್ದಾರೆ. ಸೊ ಕರ್ಕೊಂಡು ಹೋಗ್ತೀನಿ, ನಾನು ಮಾತಾಡ್ಲಿಕ್ಕೆ ಆಗಲ್ಲ, ಸೌಂಡ್ ಮಾತ್ರ ಭರ್ಜರಿ ಇದೆ ಅಲ್ಲಿ. Love the chase and the hunt, and I set the pace when I'm running. I always take what I want, and I always give it 100. Don't need a bank, no, I'm funded. Play the game like it's nothing. I'm always thankful for something. Don't take for granted, stay humble. Now wait! ನಾನು ನಿಮಗೆ ಇವಾಗ ಏನು ತೋರಿಸ್ತೆ ಅದೇ ಡ್ಯಾನ್ಸ್ ಫ್ಲೋರ್. ಅದು ಬಿಟ್ಟರೆ ಇಲ್ಲಿಂದ ಅವಾಗಲೇ ನಿಮಗೆ ತೋರಿಸಿದ್ನಲ್ಲ, ಆ ಕಡೆವರೆಗೂ ಸೀಟಿಂಗ್ ಇದೆ, ಎಲ್ಲ ಕಡೆ ಸ್ಪೀಕರ್ಸ್ ಇದೆ. ಸೊ ಇಲ್ಲಿ ನಡೆಯುವಂಥ ಇವೆಂಟ್ದು ಎಲ್ಲ ಸಾಂಗ್ಸು ನಿಮ್ಗೆ ಅಲ್ಲಿವರೆಗೂ ಕೇಳಿಸ್ತಿರುತ್ತೆ. ಆ್ಯಂಡ್ ಇಲ್ಲಿ ಬಂದರೆ ಫುಡ್ ಕ್ವಾಲಿಟಿ ಮಾತಾಡೋಂಗಿಲ್ಲ ಗುರು. ಸೊ ಒಂದೊಂದು ಐಟಮ್ ನಿಮಗೆ ಡಿಸಪಾಯಿಂಟ್ ಮಾಡ್ಬೋದು, ಬಟ್ ಇಲ್ಲಿ ಸಿಗುವಂತಹ ಎಲ್ಲ ಫುಡ್ಡು ನಿಮಗೆ ಮಸ್ತಾಗಿ ಸಿಗುತ್ತೆ. ಸೊ ಇಲ್ಲಿ ಡಿಸಪಾಯಿಂಟ್ಮೆಂಟ್ ಆಗುವಂಥ ಅಲ್ವೇ ಅಲ್ಲ, ಬಟ್ ಇಲ್ಲಿ ನನಗೆ ಪ್ರೈಸಿಂಗ್ಸ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಹಾಕ್ತೀನಿ, ಡಿಸ್ಕ್ರಿಪ್ಷನ್ಸ್ ಹಾಕ್ತೀನಿ. ಸೊ ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಸ್ಟ್ಯಾಗ್ ಎಂಟ್ರಿ ಏನಿದೆ, ಕಪಲ್ ಎಂಟ್ರಿ ಏನಿದೆ, ಆ್ಯಂಡ್ ಸಿಂಗಲ್ ಗರ್ಲ್ಸ್ ಬಂದರೆ ಏನೇನಿದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೀನಿ. ಸೊ ಇದು ಪ್ರೈವೇಟ್ ಪಾರ್ಟಿ ಆಗಿರೋದ್ರಿಂದ ನಾನು ಇದುವರೆಗೂ ಯಾವುದೇ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿಲ್ಲ. ಸೊ ಮಾತಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೌಂಡ್ ಕೇಳಿಸ್ತಿದೆಯಾ? ಇಲ್ಲಿವರೆಗೂ ಸ್ಪೀಕರ್ಸ್ ಇದೆ. ಸೊ ಡೆಡ್ ಎಂಡ್, ನಾನು ಲಾಸ್ಟ್ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಆ ಕಡೆಯಿಂದ ಬಂದೆ. ಸೊ ಇಲ್ಲೂ ಒಂದು ಫುಡ್ ಕೌಂಟರ್ ಇದೆ, ಟೋಟಲ್ 6 ಕಡೆ ನಿಮಗೆ ಫುಡ್ ಕೌಂಟರ್ ಸಿಗುತ್ತೆ. ಆ್ಯಂಡ್ 3 ಸೈಡ್ಸ್ ನಿಮಗೆ ಡ್ರಿಂಕ್ಸ್ ಇರುತ್ತೆ. ಸೊ ಇಲ್ಲಿ ಫ್ರಂಟಲ್ಲಿ ಕೂಡ ಒಂದಿದೆ, ತೋರಿಸ್ತೀನಿ ರೀ. ಸೊ ಇಯರ್ ವಿ ಗೆಟ್ ದ ಡ್ರಿಂಕ್ಸ್, ಇಲ್ಲಿ 3-4 ಕಡೆ ಸಿಗುತ್ತೆ. ಸೊ ಡ್ಯಾನ್ಸ್ ಫ್ಲೋರ್ ತೋರಿಸಿದ್ನಲ್ಲ, ಅದರೊಳಗಡೆ ಒಂದು, ಇಲ್ಲೊಂದು ಸೇಮ್. ಇದರಿಂದ ಕೆಳಗಡೆಗೆ ಒಂದು, ಇದು ಫಸ್ಟ್ ಫ್ಲೋರು, ಇದರಿಂದ ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನು. ಸೊ ಇಲ್ಲಿಂದ ನಿಮಗೆ ವ್ಯೂ ಕೂಡ ಚೆನ್ನಾಗಿರುತ್ತೆ, ಇಲ್ಲಿ ನೀವು ಸೈಡ್ ಸೀಟಿಂಗ್ ತೊಗೊಂಡ್ರೆ. ಸೊ ಇಲ್ಲಿಂದ ವ್ಯೂ ನೋಡಿ ನಿಮ್ಗೆ ಯಾವ ಥರ ಇದೆ, ಯಾವುದೋ ರೆಸಾರ್ಟ್ ಫೀಲಿಂಗ್ ಬರುತ್ತೆ ನಿಮಗೆ. ತುಂಬಾ ಜನ ಇರ್ತಾರೆ, ರೆಸಾರ್ಟ್ ಫೀಲಿಂಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಓನ್ಲಿ ನಿಮಗೆ ಬಾಲಿವುಡ್ ಸಾಂಗ್ಸು ಅಥವಾ ಇಂಗ್ಲೀಷ್ ಸಾಂಗ್ಸ್ ಅನ್ನೋದಿಲ್ಲ, ಕನ್ನಡ ಹಾಕ್ತಾರೆ, ತಮಿಳು ಹಾಕ್ತಾರೆ, ತೆಲುಗು ಹಾಕ್ತಾರೆ, ಎಲ್ಲ ಥರದ ಸಾಂಗ್ಸ್ಗಳನ್ನೂ ಹಾಕ್ತಾರೆ ನಿಮಗೆ ಇಲ್ಲಿ. ಆ್ಯಂಡ್ ಕೇಳಿಸ್ಕೋತಾ ಇರ್ಬೋದು, ನೀವು ಇವಾಗ ಒಂದು ಸಾಂಗ್ ಬರ್ತಿದೆ, ಕನ್ನಡ ಸಾಂಗ್ ಅದು. ಸೊ ಇಲ್ಲಿ ಬಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಇದು ಇರೋದು ಬಂದು 800 ರೋಡಲ್ಲಿ, 800 ರೋಡಲ್ಲಿ ನಿಮಗೆ ಸ್ವಲ್ಪ ಮುಂದೆ ಬಂದರೆ ಭೈರತಿ ಬಂಡೆ ಅಂತ ಬರುತ್ತೆ, ಭೈರತಿ ಬಂಡೆಯಿಂದ ಮುಂದೆ ಹೋದರೆ ನಿಮಗೆ ಈ ಜಾಗ ಸಿಗತ್ತೆ. ಆ್ಯಂಡ್ ನಾನು ನೋಡಿದ್ನಲ್ಲ, ಸೊ ಇವೆಂಟ್ ನಡೀತೈತಲ್ಲ ಅದ್ರ ಆಪೋಸಿಟ್ ಸೈಡ್ಗಿದ್ದೀನಿ ನಾನು, ಡ್ಯಾನ್ಸ್ ಫ್ಲೋರಿಂದ ಆಪೋಸಿಟ್ ಸೈಡ್ಗೆ. ಸೊ ಈ ಆಪೋಸಿಟ್ ಸೈಡಲ್ಲಿ ಇಲ್ಲಿವರೆಗೂ ಸಾಂಗ್ಸ್ ಕೇಳುತ್ತೆ, ಇಲ್ಲಿ ಕೂಡ ಸ್ಪೀಕರ್ಸ್ ಇನ್ಸ್ಟಾಲ್ ಆಗಿದೆ. ಆ್ಯಂಡ್ ನಿಮಗಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೈಪ್ಗಳು ಕಾಣಿಸ್ತಾ ಇದೆಯಲ್ಲ, ಸೊ ಅದೆಲ್ಲ ಗ್ಯಾಸ್ ಲೈಟ್ಸು, ನಿಮಗೆ ಅಲ್ಲಿ ಗ್ಯಾಸ್ ಲೈಟ್ಸ್ ಕೂಡ ಇದೆ. ಸೊ ನೈಟ್ ಹೊತ್ತು ಬಂದರೆ ಸಾಕಾಗಿರುತ್ತೆ, ನೋಡೋಣ ನೈಟ್ವರೆಗೂ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟ್ವರೆಗೂ ಇದ್ದರೆ ಯಾವ ಥರ ಇರುತ್ತೆ ಇವೆಂಟ್ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ, ಗೋಲ್ಡ್ ಮ್ಯಾನ್ ಅಂತ, ಅವ್ರದ್ದು ವೀಡಿಯೋ ಮುಂದೆ ಬರುತ್ತೆ ನೋಡಿ. ಇವಾಗ ಅವರು ತುಂಬಾ ಎಂಟರ್ಟೈನ್ ಮಾಡ್ತಾರೆ, ಕನ್ನಡದವರು, ನಾನು ಕೂಡ ಮಾತಾಡಿಸ್ದೆ ಅವ್ರನ್ನ. ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ, ಇದ್ರ ಮುಂದೆ ಅದು ಬರುತ್ತೆ ನೋಡಿ. ನಿಮ್ಗೆ ಕೆಲಸ ಹಿಂಗ ಅನ್ಸುತ್ತೆ, ಬಟ್ ಜನಗಳನ್ನ ಖುಷಿ ಪಡಿಸ್ತೀರಲ್ಲ, ಅದೊಂದು ಖುಷಿ ನಿಮಗೆ. ಸೊ ನಿಮ್ಮ ಹೆಸರು ಬ್ರೋ? ಸೂರಜ್ ಅಂತನಾ? ಸೊ ಶರಣ್ ಸರ್ ಅಂತ ಇವರ ಅಗ್ನಿ ಟೀಮ್ ಅಂತ ಜಯನಗರ್ ಅಲ್ಲಿರೋದು, ಇವ್ರ ಹೆಸರು ಸೂರಜ್ ಅಂತ. ಇನ್ಸ್ಟಾಗ್ರಾಮ್ ನೇಮ್ ಹೇಳ್ಬಿಡಿ ಹಂಗೆ. ಶರವಣ ಧನ್ಪಾಲ್ ಅಂತ ಇನ್ಸ್ಟಾಗ್ರಾಮ್ ನೇಮು. ಸೊ ಯಾರ್ಯಾರು ಬ್ಲಾಗ್ನ ನೋಡ್ತಾ ಇದ್ದೀರಾ, ಫಾಲೋ ಮಾಡಿ. ತುಂಬಾ ಕಷ್ಟಪಟ್ಟು ಜನಗಳನ್ನ ನಗಿಸ್ತಾರೆ. ಆ್ಯಂಡ್ ಈಗ ಇವ್ರಿಗೆ ಎಷ್ಟೇ ಕಷ್ಟ ಇರ್ಬೋದು, ಬಟ್ ಜನಗಳನ್ನ ಖುಷಿ ಪಡಿಸ್ಬೇಕನ್ನೋದೊಂದು ಇವ್ರಿಗೆ ಇರುತ್ತೆ. ಸೊ ಈ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿದೆ, ಎಷ್ಟೋ ಜನ ಫೋಟೋ ತೊಗೋಬೋದು, ಏನೇ ಮಾತಾಡ್ಬೋದು, ಬಟ್ ನಿಮ್ಗೆ ಒಬ್ಬರು ಬಂದು ಮಾತಾಡಿಸಿದಾಗ ಖುಷಿ ಆಗುತ್ತೆ. ಸೊ ಆ ಖುಷಿ ನಾನು ಕೊಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾತಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಭಾಷೆ ಇಲ್ಲಿ ಜನಗಳದು, ನಿಮ್ಗೋಸ್ಕರ, ನಿಮ್ಕ ಅವ್ರಕ ಇವ್ರಕ ಅನ್ನೋದು. ಸೊ ಇಲ್ಲಿ ಮಧ್ಯಕ್ಕೆ ಬಂದು ನೀರ್ ಮಧ್ಯದಲ್ಲಿ ಬಂಡೆ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀನಿ ಡ್ಯಾನ್ಸ್ ಮಾಡೋರ್ನ. ಸೊ ಎಲ್ಲ ಎವ್ರಿ ಎಂಜಾಯ್ ಮಾಡ್ತಿದ್ದಾರೆ.
ಕಾಣಿಸಿರ್ಬೋದು ನಿಮಗೆ 360 degree ಫುಲ್ಲು ತೋರಿಸ್ತಾ ಇದ್ದೀನಿ. ಸೊ ಇದು ಈ ಥರ ಇದೆ, ಬಿಗ್ ಬ್ರೀವಿಂಗ್ ಕಂಪನಿ ಅನ್ನೋದು ಬಂದು ನಿಮಗೆ ಈ ಥರ ಇರುತ್ತೆ. ಆ್ಯಂಡ್ ನನ್ನ ಸುತ್ತ ನೀರಿದೆ ಗುರು. ಆ್ಯಂಡ್ ಇಲ್ಲಿ ಅವರು ಡಕ್ ಕೂಡ ಸಾಕಿದ್ದಾರೆ, ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆಯಾ, ಝೂಮ್ ಮಾಡ್ತೀನಿ ನೋಡಿ, ಒಳಗಡೆ ಒಂದು ಡಕ್ ಇದೆ ನೋಡಿ. ಈ ಥರ ಕೆನೋಪಿಗಳಿರುತ್ತೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಸೇಲ್ ಮಾಡ್ತಿರ್ತಾರೆ. ಸೊ ಎಕ್ಸಾಂಪಲ್ ಅಲ್ಲಿ ನೋಡಿದ್ರಲ್ಲ, ಸೊ ನಿಯಾನ್ ಲೈಟ್ ಪೇಂಟಿಂಗ್ಸ್ ಇರ್ಬೋದು, ಕೀ ಚೈನ್ಸ್, ಆ್ಯಂಡ್ ಸೊ ಕಾರ್ಗೆ ನಿಮಗೆ ಡಾಲ್ಸ್ ಇರ್ಬೋದು, ಆ್ಯಂಡ್ ಫ್ಲೇವರ್ಡ್ ಕ್ಯಾಂಡಲ್ಸ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಅವರೇ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇದು ಅವ್ರ ಇನ್ಸ್ಟಾಗ್ರಾಮ್, ಇಫ್ ಯು ವಾಂಟ್ ಟು ಬೈ ಅಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಇದೇ ಥರ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಕೂಡ ಇದೆ. ಇದಾಗಿತ್ತು ನಮ್ಮ ಇವತ್ತಿನ ಹೈ ಬ್ರೋ ಇವತ್ತಿನ ಬಿಗ್ ಬ್ರಿವರಿಯಲ್ಲಿ ಇಷ್ಟೊಂದು ಎಂಜಾಯ್ ಮಾಡಿದ್ದೀವಿ. ವಾಯ್ಸ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಸೊ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಆ್ಯಂಡ್ ಅರೌಂಡ್ 80% ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.